ಎರಡನೇ ಹೆಂಡತಿಯ ಮೋಹದಲ್ಲಿ ಸಿಲುಕಿದಂತಹ ಪಾಪಿಯೊಬ್ಬ ತನ್ನ ಮೊದಲ ಹೆಂಡತಿ ಮತ್ತು ಮೂರು ಮಕ್ಕಳನ್ನು ಹೊರಹಾಕಿದಂತಹ ಘಟನೆ ಬೆಳಗಾವಿ ನಗರದ ವೀರಭದ್ರನಗರದಲ್ಲಿ ನಡೆದಿದೆ. ಪರಿಣಾಮ ರಾತ್ರಿಯಿಡೀ ನಡುಗೋ ಚಳಿಯಲ್ಲಿ ಮನೆ ಬಾಗಿಲಲ್ಲಿಯೇ ಕುಳಿತು ನಾಲ್ವರು ಕೂಡ ಕಾಲ ಕಳೆದಿದ್ದಾರೆ. ಇರೋ ಮನೆಯನ್ನು ಬಿಟ್ಟು ಎಲ್ಲಿ ಹೋಗಬೇಕು ಅಂತ ದಿಕ್ಕೇ ತೋಚದೆ ಮನೆ ಬಾಗಿಲಲ್ಲೇ ಕಾಯ್ತಾ ಇರುವ ಈಗಲೂ ಹೆಂಡತಿ ಮಕ್ಕಳು ಅಲ್ಲೇ ಕಾಯ್ತಾ ಇದ್ದಾರೆ. ರಾಜಾಸಾಬ್ ಕೊಲ್ಲಾಪುರೆ ಈ ಹೀನ ಕೃತ್ಯವನ್ನು ಎಸಗಿದಂತಹ ಪಾಪಿ ಎರಡನೇ ಹೆಂಡತಿ ಜೊತೆಗೆ ಮನೆಯ ಒಳಗೆ ಬೆಚ್ಚಿಗೆ ಇವನು ಮಲಗಿದ್ದಾನೆ. ಹೊರಗೆ ಪಾಪ ಕೊರೆಯೋ ಚಳಿಯಲ್ಲಿ ತನ್ನ ಮೊದಲ ಹೆಂಡತಿ ಮತ್ತು ಮೂವರು ಮಕ್ಕಳು. ಪೊಲೀಸರು ಬಂದು ಬಾಗಿಲು ತೆಗಿ ಅಂತಂದರೂ ಕೂಡ ಬಾಗಿಲು ತೆಗೆದಿಲ್ಲ ರಾಜಾಸಾಬ್. ಆದರೆ ಪಾಪಿ ಗಂಡನ ವಿರುದ್ಧ ದೂರು ನೀಡಿದರೂ ಅದನ್ನು ದಾಖಲು ಮಾಡಿಕೊಳ್ಳದೆ ಮಾರ್ಕೆಟ್ ಪೊಲೀಸರು ನಾಟಕ ಆಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ದಿಲೀಪ್ ಅವರಿಂದ. ದಿಲೀಪ್ ಯಾರ್ರಿ ಅದು ತನ್ನ ಮಕ್ಕಳನ್ನ ಹೊರಗಡೆ ಹಾಕಿ ತಾನು ಒಳಗಡೆ ಬೆಚ್ಚಗೆ ಮಲ್ಕೋತಾನೆ ಅಂತಂದ್ರೆ ಹೆಂಗ್ ಸಾಧ್ಯ? ಇಂಥ ಕಟುಕ ಜನರು ಇರ್ತಾರಾ ಅಂತ. ಹೌದು ಅರವಿಂದ್, ಅಂತ ಇಂಥವ್ರು ಕೂಡ ಇರ್ತಾರ ಅನ್ನಕ್ಕೆ ಈ ಒಂದು ನ್ಯೂಸ್ನೇ ಸಾಕ್ಷಿ ಆಗತ್ತೆ, ಈ ಒಂದು ವರದಿನೇ ಸಾಕ್ಷಿ ಆಗಿದೆ. ಯಾಕಂದ್ರೆ ರಾಜಾಸಾಬ್ ಕೊಲ್ಲಾಪುರೆ ಅಂತಕ್ಕಂತ ಏನು ಈ ಕಿರಾತಕ ಇದನ್ನ ಹೆಂಡತಿ ಮಕ್ಕಳು ಹೊರ ಹಾಕಿ ರಾತ್ರಿ ಚಳಿಯಲ್ಲಿ ಕೂಡ ಇವರು ಹೊರಗಡೆ ಹಾಕಿರುವಂತದ್ದು, ಮತ್ತೆ ಈ ವಿಚಾರವಾಗಿ ಎಷ್ಟು ಕೂಡ ಬಾಗಿಲು ಬಡಿದ್ರು ಕೂಡ ಹೆಂಡ್ರ ಮಕ್ಕಳು ಒಳಗಡೆ ಕಳ್ಕೋದಿರೋದು ಬಹಳಷ್ಟು ವಿಷಾದನೀಯ ಸಂಗತಿ. ಮತ್ತೆ ಈ ತರ ಕ್ರೂರ ಕೃತ್ಯ ಯಾಕೆ ಮಾಡಿದನ್ನೋದು ಕೂಡ ಪೊಲೀಸರು ಇದ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಮೊದಮೊದಲಿಗೆ ಪೊಲೀಸರು ಕೂಡ ಈ ಪ್ರಕರಣ ದಾಖಲು ಮಾಡಿಕೊಳ್ಳೋ, ಅದಾದ ನಂತರ ಪೊಲೀಸರು ಬರ್ತಾರೆ. ಬಾಗಿಲು ಬಡಿದ್ರೆ ಆ ಬಾಗಿಲು ಪಡೆದಾಗೂ ಕೂಡ ಅವನು ತೆಗದೇ ಇರೋದು ಬಹಳಷ್ಟು ವಿಷಾದನೀಯ ಸಂಗತಿ ಅರವಿಂದ್. ಈಗೇನಾದ್ರೂ ಸಾಲ್ವ್ ಆಯ್ತಾ ಪ್ರಾಬ್ಲಮ್ ಹೇಗೆ? ಹೌದು, ಈಗಾಗಲೇ ಪೊಲೀಸರು ರಾಜಾಸಾಬ್ನನ್ನು ವಶಕ್ಕೆ ತಗೊಂಡಿದ್ದಾರೆ. ಯಾವ ವಿಚಾರನ ಮಾಡ್ತಾ ಇದ್ರೆ, ಆದ್ರೆ ಯಾಕೆ ಈ ತರ ಮಾಡಿದ, ಮೊದಲ ಹೆಂಡತಿ ಮಕ್ಕಳು ಯಾಕೆ ಹೊರಗಡೆ ಹಾಕಿದ, ಏನ್ ಗಿತ್ತು, ಎಲ್ಲಾ ವಿಚಾರಗಳು ಕುಲಂಕುಷವಾಗಿ ಮಾರ್ಕೆಟ್ ಪೊಲೀಸರು ಒಂದು ಎನ್ಕ್ವೈರಿಯನ್ನು ಮಾಡ್ತಾ ಇರುವಂತದ್ದು. ಅರವಿಂದ್, ಯಾಕಂತೆ ಮೊದಲನೇ ಹೆಂಡತಿ ಮತ್ತು ಮಕ್ಕಳನ್ನ ಅವ್ನ ಮನೆಯಿಂದ ಹೊರಗಾಕಿರೋದು? ಅದು ಯಾವ ವಿಚಾರ ಕೂಡ ಬಿಡುಗಡೆ ಮಾಡ್ತು, ಹೊರಗಡೆ ಬಿಡ್ತಾ ಇಲ್ಲ, ಅವನು ಮೌನ ಕೂತಿರುವಂತದ್ದು, ಯಾಕೆ ಈ ತರ ಮಾಡಿದನಂತ ರಾಜಸಾಬ್ ಕೇಳಿದ್ರು ಕೂಡ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಹೀಗಾಗಿ ಪೊಲೀಸರು ಕೂಡ ಇದೊಂದು ವಿಚಾರ ಬಹಳ ದೊಡ್ಡದಾಗಿರುವಂತದ್ದು, ಮತ್ತೆ ಇನ್ ಮುಂದೆ ಪೊಲೀಸರು ತಮ್ಮ ವಿಚಾರದಲ್ಲಿ ಬಾಯಿ ಬಿಡಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಅವರು ಕಂಪ್ಲೇಂಟ್ ಕೊಟ್ಟರು, ಏನು ಮಾರ್ಕೆಟ್ ಪೊಲೀಸರು ತಗೊಂಡಿಲ್ಲ ಅಂತ ಸುದ್ದಿ? ಹೌದು, ಏನು ಮಾರ್ಕೆಟ್ ಪೊಲೀಸ್ ಠಾಣೆಗೆ ಏನು ಹೆಂಡತಿ ಮತ್ತೆ ಏನು ಮೊದಲನೇ ಹೆಂಡತಿ ಮತ್ತೆ ಮಕ್ಕಳು ಬಂದು ಕಂಪ್ಲೇಂಟ್ ಕೊಟ್ಟರು ಕೂಡ ಮಾರ್ಕೆಟ್ ಪೊಲೀಸ್ ಅದರಲ್ಲೂ ಬಿಜಿ ಇದ್ದೀವಿ ಇದ್ರ ಬಿಜಿ ಅಂತ ಹೇಳ್ತಾ ಇದ್ರು. ಆದ್ರೆ ನಂತರ ಏನು ಸುದ್ದಿ ಮಾಧ್ಯಮಗಳು ಬರ್ತಾ ಇದ್ದಂಗೆ ಮಾರ್ಕೆಟ್ ಪೊಲೀಸ್ ಎತ್ತಿದ್ಕೊಂಡು ಈಗ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಅರವಿಂದ್. ಓಕೆ, ಥ್ಯಾಂಕ್ ಯು ದಿಲೀಪ್, ತಮ್ಮೆಲ್ಲ ಮಾಧ್ಯಮ ಮಾಹಿತಿಗಾಗಿ ಧನ್ಯವಾದ.